ಆರೋ ಒಳ್ಳೆ ಮಾಲ್ ಸಿಕ್ಕದೆ ಬಾರ ಅನ್ನೋರು ನಡೀರಿ ಅನ್ನೋರು ಪೊಲೀಸ್ ಆಫೀಸಲ್ಲಿರೋಂಥ ಒಂದು ಪ್ರೊಟೆಕ್ಷನ್ನು ತೀರಾ ಸಿಗಾಕಂಡ್ರೆ ಬಿಡಿಸೋಕ್ಕೆ ಅಡ್ವೊಕೇಟು ನಮ್ಮಪ್ಪ ಕೂತ್ಕೊಂಡು ಗುಂಡಾಕ ರಾಮ ತಲೆ ರಾ ಅನ್ನೋರು ಅಂದರೆ ಬಾಮ್ಮ ಬಾ ತಾಯಿ ಬಾ ಅಂತ ಅವ್ರ ಕಣ್ಣಿಗೆ ದೇವಿ ಕಾಣಿಸ್ಕೊಳ್ಳೋಳಲ್ಲಿ ಮಂಗಳಾರತಿ ಮಾಡೋರು ಚೋಕಿ ಗುಂಡು ನೆಂಚ್ಕಳಕ್ಕೆ ಮುಂಡಾ ತಿನ್ನೋ ಕೈಯಲ್ಲಿರೋ ಪೇಪರ್ ಬಿಸಾಕಕ್ಕೆ ಮುಂಚೆ ಒಂದ್ಸಲ ಓದು ಅದರಲ್ಲಿ ಏನಿದೆ ಅಂತ ಮುಂಡದೆ ಅದೇ ಓದು ಅಂದ್ರೆ ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಬೇಡಿ ಇದು ಎಲ್ಲ ವ್ಯಕ್ತಿಗೂ ಸಿಗತ್ತೆ ಅನ್ನೋ ಮಾತು ಸುಳ್ಳು ಯಾವುದೋ ಒಂದು ಸೌಭಾಗ್ಯ ಇದ್ದಾಗ ಮಾತ್ರ ಸಿಗತ್ತೆ ಪಡ್ಕೊಂಡ್ ಪೂರ್ವ ಜನ್ಮದ ಸುಕೃತ ಅಂತ ಕರಿತೀವಿ ನಾವು ಪಡ್ಕೊಂಡ್ ಬಂದಿದ್ದೀವಿ ಅಂತಂದ್ರೆ ಎಷ್ಟು ದುಡ್ಡು ಮಾಡಿದ್ವಿ ಎಷ್ಟು ಕೀರ್ತಿ ಬಂತು ಏನೇನ್ ಪ್ರಶಸ್ತಿ ಬಂತು ಅದು ಯಾವುದೂ ಅಲ್ಲ ಈ ಸಂಘಗಳಿದೆಯಲ್ಲ ಈ ಸಂಘ ನಿನ್ನ ಜೀವನದಲ್ಲಿ ನೀನು ಪಡ್ಕೊಂಡು ಬಂದಿಲ್ಲದೆ ಹೋದರೆ ಖಂಡಿತವಾಗಿ ನಿನಗೆ ಪ್ರಾಪ್ತಿ ಆಗೋದಿಲ್ಲ ಇವರೆಲ್ಲರೂ ಸಿಗೋರು ಅನಾಕ್ಸ್ಟರ್ ಯಾರು ಅವರು ಯಾಕೆ ನಮ್ಮಪ್ಪನ ಕರ್ಕೊಂಡೋಗೋರು ಮನೇಲಿ ಸಾಕಬೇಕು ಬಳ್ಳಾರಿ ಬೀಚಿ ಬಳ್ಳಾರಿ ಬೀಚ ವಿಷಯ ಮಾತಾಡ್ತಾ ಇದ್ದಾಗ ಅದು ಅಲ್ಲಿಗೆ ನಿಂತೋಯ್ತು ಭೀಮಪ್ ಶೆಟ್ರು ಮನೆಗೆ ಹೋದಾಗ ಭೀಮಪ್ ಶೆಟ್ರು ಬಳ್ಳಾರಿಯಲ್ಲಿದ್ದಂಥ ಅಡ್ವೊಕೇಟ್ ಅಂತ ಹೇಳಿದೆ ಆವಾಗಲೇ ಅವರು ಬೀಚಿ ಅವರೆಲ್ಲ ಇದ್ದರು ಈ ಬೀಚಿಯವರು ಬಳ್ಳಾರಿಯಲ್ಲಿ ಸೀಸ್ ಮಾಡೋರು ನಿಕ್ಕರ್ಸ್ನ ಆರು ಬಾಟ್ಲ್ ಸೀಸ್ ಮಾಡಬೇಕು ಆರು ಬಾಟ್ಲ್ ಸೀಸ್ ಆಗೋದು ಸೀಸ್ ಆದ ತಕ್ಷಣ ನಾಲ್ಕು ಬಾಟಲ್ ಸೀಸ್ ಆಗಿದೆ ಅಂತ ಬುಕ್ಕಲ್ಲಿ ಎಂಟ್ರ್ ಮಾಡೋದು ಇನ್ನೆರಡು ಬಾಟ್ಲ್ ಪಕ್ಕಕ್ಕೆ ಹಾಕೋರು ಹಾಕಿದ್ದೇ ಕೆಲಸ ತಗೊಂಬಂದು ಭೀಮ ಶೆಟ್ರ್ ಮನೇಲಿ ಇಟ್ಬಿಡೋರು ಅವ್ರ ಅವರು ಅವ್ರ ಮನೇಲಿ ಇಟ್ಬಿಟ್ಟು ನಮ್ಮ ಆವಾಗ ಗೋಡೌನ್ ಹತ್ರಕ್ಕೆ ಬರೋರು ಬಂದಿದ್ದೆ ಲೇ ನರಸಿಂಹಮೂರ್ತಿ ಬಾರ ಸಿಕ್ಕದೆ ಮಾಲ್ ಬಾ ಅನ್ನೋರು ಇದೇನು ಪ್ರತಿದಿನ ಆಗ್ತಿರಲಿಲ್ಲ ಒಂದು ತಿಂಗ್ಳಿಗೋ ಒಂದೂವರೆ ತಿಂಗಳಿಗೋ ಯಾವಾಗಲೂ ರೈಡ್ ಆದಾಗ ಬಾರೋ ಒಳ್ಳೆ ಮಾಲ್ ಸಿಕ್ಕದೆ ಬಾರ ಅನ್ನೋರು ನಡೀರಿ ಅನ್ನೋರು ಇವರು ಅಲ್ಲೆಲ್ಲ ಭೀಮಪ್ ಶೆಟ್ಟರು ಮನೆಗೆ ಬರೋರು ಕೂತ್ಕೊಂಡು ಹಾಕೋರು ಪೊಲೀಸ್ ಆಫೀಸಲ್ಲಿರೋಂಥ ಒಂದು ಪ್ರೊಟೆಕ್ಷನ್ನು ತೀರಾ ಸಿಗಾಕಂಡ್ರೆ ಬಿಡಿಸೋಕ್ಕೆ ಅಡ್ವೊಕೇಟು ನಮ್ಮಪ್ಪ ಕೂತ್ಕೊಂಡು ಗುಂಡಾಕೋದು ಮಾತಾಡೋರು ಬಿ ಅವರು ಆಗ್ಬೋದು ಭೀಮಪ್ ಶೆಟ್ಟರು ಇವರೆಲ್ಲ ಒಂದಷ್ಟು ಮಾತುಗಳನ್ನ ಹೇಳೋರು ನಮ್ಮಪ್ಪಂಗೆ ಜೀವನದ ಪಾಠವನ್ನು ಹೇಳ್ಕೊಡ್ತಾ ಹೋಗೋರು ಅದಾದ ಮೇಲೆ ಮುಗೀತು ಇದೇ ಥರ ಇದ್ದಾಗ ಒಂದಿನ ಭೀಮಪ್ ಶೆಟ್ರು ನಮ್ಮಪ್ಪನ್ನ ಕರೆ ಕೂರಿಸ್ಕೊಂಡು ಮಾತಾಡ್ತಾ ಅಲ್ಲ ನಶಿಮೂರ್ತಿ ಏನು ಮಾಡ್ತಾ ಇದ್ದೀಯಾ ನೀನು ಏನಿಲ್ಲ ಇರೇನೋ ಕಂಪ್ನಿ ಮಾಡ್ತೀನಿ ಅಂತಾರೆ ಸರಿ ನಾಟಕ ಯಾವುದು ಆಡ್ತೀ ಅದೇ ದೇವದಾಸಿ ಎಚ್ ಎಂ ನಾಯ್ಕ ಸದಾರಾಮಯ್ಯ ನಮ್ಮಪ್ಪ ಯಾವುದಾಡ್ತಾಯಿದ್ರು ಅದೆಲ್ಲ ಆಡಬೇಕು ಅಂತ ಇದ್ದೀನಿ ಶೆಟ್ಟ್ರೆ ಅಂದರು ಬರೀ ಗುಂಡಾಕ್ತಿದ್ರು ಅನ್ನೋದು ಅಷ್ಟನ್ನೇ ನೋಡೋದಲ್ಲ ಅಲ್ಲಿ ಏನೇನು ನಡೆಯೋದು ಏನೇನು ಮಾತುಕತೆಗಳು ಬರೋದು ಅದು ನಾಂದಿ ಆಗೋದು ಜೀವನದ ಕ್ರಮವನ್ನು ಹೇಗೆ ಬದಲಾಯಿಸ್ತಾ ಹೋಗೋದು ಯಾವ್ಯಾವ ಪಾಠ ಸಿಗುತ್ತಿತ್ತು ಅನ್ನೋಕ್ಕೆ ಇಂತಹ ಬೈಟಕ್ ಅಂತ ಏನು ಕರಿತೀವಿ ಅದು ಅದ್ಭುತವಾದಂಥದ್ದು ಬೀಚಿಯವ್ರ ಜೊತೆ ಮಾತಾಡ್ತಾ ಇದ್ದಿದ್ದು ಭೀಮಪ್ಷ್ರು ಸಿಗ್ತಿತ್ತು ಇಂಥವು ಮತ್ತೆ ಇನ್ನೊಬ್ಬರಿದ್ದರು ಭಾಸ್ಕರ್ ಪಂತುಲು ಅಂತ ಭಾಸ್ಕರ್ ಪಂತುಲು ಅಂತ ಒಬ್ಬರು ವಸಿಷ್ಠ ವಾಮದೇವರನ್ನ ನೀವು ಸುಮ್ಮನೆ ಪಿಕ್ಚರೈಸ್ ಮಾಡಿಕೊಂಡ್ರೆ ವಸಿಷ್ಠರು ಅಂಥ ಎಲ್ಲ ಸನ್ಯಾಸಿಗಳು ಒಂಥರ ಆ ನಾಲ್ಕಡಿ ಇಷ್ಟು ಬಿಳಿಯ ಗಡ್ಡ ಸಣ್ಣದೊಂದು ಗಂಟು ಋಷಿಗಳು ವಸಿಷ್ಠ ಋಷಿಗಳು ಅಂಥವ್ರನ್ನೆಲ್ಲ ನೀವು ಕಾಳಿ ಕವಿರತ ಕಾಳಿದಾಸ ಅಲ್ಲಿ ಆ ಥರದ್ದೆಲ್ಲ ನಾನು ಪಿಕ್ಚರಲ್ಲಿ ನೋಡಿರ್ತೀವಲ್ಲ ಅವರನ್ನು ನೀವು ಜೀವಂತವಾಗಿ ನೋಡಿಬಿಟ್ರೆ ಹೇಗಿರುತ್ತೋ ಹಾಗಿದ್ದಂಥ ವ್ಯಕ್ತಿಯವರು ಭಾಸ್ಕರ್ ಪಂತುಲು ಅಂತ ಅವ್ರ ಹೆಸರು ಅವರು ಲಲಿತಾ ಸಹಸ್ರಾಮ ದೇವಿಯ ಔಪಾಸಕರು ಯಾವ ಮಟ್ಟದ ಔಪಾಸಕರು ಅಂದರೆ ನಾವೆಲ್ಲ ನೋಡಿದರೂ ಕೂಡ ನಂಬೋಕೆ ಸಾಧ್ಯವೇ ಇಲ್ಲದಂಥದ್ದು ಅವರು ಪ್ರತಿನಿತ್ಯಲಂಥ ಸಹಸ್ರನಾಮವನ್ನು ಪಠನ ಮಾಡೋರು ಸಹಸ್ರನಾಮ ಅಂದರೆ ಸಾವಿರ ಹೆಸರು ಶ್ರೀಮಾತ ಶ್ರೀ ಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರಿ ಚಿತಜ್ಞಿಕುಂಡ ಸಂಭೂತ ಸಮುದ್ಯತಾ ಉದ್ಯುದ್ಭಾನು ಹೀಗೆ ಹೋಗ್ತಾ ಹೋಗುತ್ತೆ ಸಾವರ ಆ ಸಾವಿರವನ್ನು ಹೇಳ್ಕೊಂಡು ಒಂದೊಂದಕ್ಕೂ ಶ್ರೀ ಮಾತ್ರ ಏನ್ಮಃಾ ಶ್ರೀ ಮಹಾರಾಜ್ಞೆ ಏನ್ಮಾ ಶ್ರೀಮತ್ ಸಿಂಹಾಸನೇಶ್ವರಿ ಮಹಾ ಅಂತ ಕುಂಕುಮ ಅರ್ಚನೆ ಮಾಡೋರು ಮಾಡಿಬಿಟ್ಟು ಮಂಗ್ಲಾರತಿಯ ಸಮೀಕ್ಕೆ ತೆಲುಗರು ಮಂಗ್ಲಾರತಿಯನ್ನು ತಟ್ಟೆ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ರಾಮ ತಲೆ ರಾ ಅನ್ನೋರಂತೆ ಅಂದರೆ ಬಾಮ್ಮ ಬಾ ತಾಯಿ ಬಾ ಅಂತ ಅವ್ರ ಕಣ್ಣಿಗೆ ದೇವಿ ಕಾಣಿಸ್ಕೊಳ್ಳೋಳಂತೆ ಮಂಗಳಾರತಿ ಮಾಡೋರಂತೆ ಅದಾದ ಮೇಲೆ ಎದ್ದುಬಿಟ್ಟು ಬಂದು ಊಟಕ್ಕೆ ಕುತ್ಕೊಂಡ್ರು ಕೆಲವು ಸಲ ಕಾಣಿಸ್ತಿರ್ಲ್ವಂತೆ ಏಮೆ ವಸ್ತಾವಾ ಲೇದ ಲಂಜ ಮುಂಡ ರಾ ಅನ್ನೋರಂತೆ ತಾಯಿ ದೇವಿಯನ್ನು ಬರ್ತೀಯೋ ಇಲ್ವೇ ನೀನು ಬಾರೇ ಅಂತ ಕರೆಯೋರಂತೆ ಅವಳು ಬರುವ ತನಕ ಲಲಿತಾದೇವಿ ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳೋ ತನಕ ಅವರು ಭಾಸ್ಕರ್ ಪಂಥುಲು ಅವರು ಮಂಗಳಾರತಿ ತೆಗೀತಿರ್ಲಿಲ್ಲ ಅವ್ರ ಮನೆಯಲ್ಲಿ ಮಾಸ್ಟರ್ ಅಣ್ಣನವರು ಬೀಚಿ ಇವರೆಲ್ಲ ಅವ್ರ ಮನೆಗೆ ಅವ್ರನ್ನ ಶಾ ಜ್ಯೋತಿಷ್ಯ ಹೇಳ್ತಿರಲಿಲ್ಲ ಜಾತ್ಕ ನೋಡ್ತಿರ್ಲಿಲ್ಲ ಏನಿಲ್ಲ ಮಾಡೋರು ಆಮೇಲೆ ಅವ್ರು ತ ಅವ್ರ ಹೆಂಡತಿ ಒಬ್ಬರಿದ್ದರು ಅವರು ಊಟ ಹಾಕೋರು ಎಲ್ರಿಗೂ ಪ್ರಸಾದವಾಗಿ ಊಟ ಮಾಡೋರು ಒಂದೊಂದು ದಿನ ಇವ್ರ ಮನೆಗೆ ಹೋಗೋರು ಅವರು ನಮ್ಮ ಅಪ್ಪನಿಗೆ ಒಂದಿನ ಇದ್ದಕ್ಕಿದ್ದಾಗೆ ಕರೆದುಬಿಟ್ಟು ಈ ಥರದ್ದು ಒಂದು ಪುಸ್ತಕ ಕೈಯಿ ಕೊಟ್ರಂತೆ ಕೊಟ್ಬಿಟ್ಟು ನರಸಿಂಹಮೂರ್ತಿ ದಿಂಟ್ಲು ಲಲಿತಾ ಸಹಸ್ರನಾಮ ಅಂದಿರ ಚದು ಅಂದ್ರಂತೆ ಪುಸ್ತಕ ತಗೋ ಓದು ಅಂದ್ರಂತೆ ಲಲಿತಾ ಸಹಸ್ರನಾಮವನ್ನು ಮಾಡು ನಮ್ಮಪ್ಪ ತಿನ್ನೋಕ್ಕನ್ನ ಇಲ್ಲ ನೀವೆಲ್ಲೋ ಒಂದು ಸಲ ಪ್ರಸಾದ ಕೊಟ್ಟರೆ ಎರಡು ದಿನಕ್ಕೆ ಆಗತ್ತದು ಒಂದು ಮನೆ ಇಲ್ಲ ಮಠ ಇಲ್ಲ ಎಲ್ಲೋ ಒಂದು ಮಠದಲ್ಲಿರ್ತೀನಿ ನನ್ನ ಮ ನನ್ನ ಕೈ ಈ ಪುಸ್ತಕ ಕೊಟ್ಬಿಟ್ರೆ ಗುರುಗಳೇ ನಾನು ಏನು ಮಾಡಿ ಸಾಯ್ಲಿ ತಿನ್ನ ಕನ್ನ ಹುಡುಕೊಳ್ಳಲ್ಲ ಅಂತ ಸಹಸ್ರನಾಮ ಓದ್ತಾಕೋತಿರ್ಲ ಅಂದ್ರಂತೆ ನೀನು ಕೂತ್ಕೊಂಡು ನಿಮ್ಮ ಹಾಗೆ ನಾನು ಸಹಸ್ರನಾಮ ಮಾಡಲಾ ಅಂದ್ರಂತೆ ನನ್ನ ಹಾಗೆ ಸಹಸ್ರನಾಮ ನಿನಗೆ ನಿನಗ್ಯಾರೋ ಹೇಳಿದ್ದು ಅಮ್ಮ ಅಂತ ಕರಿಯೋಕ್ಕೆ ಏನೋ ಬೇಕು ಜಾಗ ನಿನಗೆ ಅಮ್ಮ ಅಂತ ಕರಿಬೇಕು ಅಂದರೆ ಸ್ನಾನ ಮಾಡಿರಬೇಕು ಬಟ್ಟೆ ಹಾಕ್ಕೊಂಡಿರಬೇಕು ನೀಟಾಗಿ ಬ್ರಷ್ ಮಾಡಿರಬೇಕು ತಲೆಗೆ ಕ್ರಾಫ್ ಹಾಕ್ಕೊಂಡಿರಬೇಕು ಅಂತೆಲ್ಲ ಯಾವನೋ ನಿನಗೆ ಹೇಳ್ಕೊಟ್ಟವನು ಎಲ್ಲಿ ಕೂತಿದೆಯೋ ಅಲ್ಲ ಅಲ್ಲಿ ನಮ್ಮ ಅಮ್ಮ ಅಂತ ಕರಿಯೋ ತಾಯಿ ಓಡಿ ಬರ್ತಾಳೆ ನಿಮ್ಮಮ್ಮನ ಕರಿಬೇಕಾದ್ರೆ ನೀನು ಯಾಕೆ ಕರೀತೀಯಾ ಕರಳಿಂದ ಅಮ್ಮ ಅಂತ ಕರಿ ಬಂದ್ಬಿಡ್ತಾಳೆ ಕಣ ಅವಳು ಅಂದ್ರಂತೆ ಅಂದ್ಬಿಟ್ಟು ಈ ಪುಸ್ತಕ ಇಟ್ಕೋ ನಿನಗೆ ಅನುಕೂಲವಾದಾಗೆಲ್ಲ ಸುಮ್ಮನೆ ಕೈಯಲ್ಲಿ ತೆಗೋ ಶ್ರೀ ಮಾತಾ ಶ್ರೀ ಮಹಾರಾಜ್ನಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿತ್ರಗ್ಕುಂಡ ಸಮೂತ ಕಾರ್ಯ ಸಮುದೀತೆ ಓದ್ತಾ ಹೋಗೋ ದಿನನಿತ್ಯ ಓದ್ತಾ ಇರೋ ಯಾವತ್ತೋ ಒಂದು ದಿನ ಆ ತಾಯಿಗೆ ನಿನ್ನ ಕೈಲಿ ಪೂಜೆ ಮಾಡಿಸ್ಕೋಬೇಕು ಅಂತ ಅನ್ನಿಸ್ದಾಗ ಯಾರನ್ನೋ ಕಳಿಸ್ತಾಳೆ ಬೀಜಾಕ್ಷರ ಕೊಡ್ತಾಳೆ ಅವತ್ತಿಂದ ಸಹಸ್ರನಾಮ ಶುರು ಮಾಡುವಂತೆ ಲತಾ ಸಹಸ್ರನಾಮ ಪಟ್ಟಣ ಮಾಡು ತಾಯಿ ಶಾರದೆ ಹೊಂದ್ಬಿಟ್ಟು ನಾಲ್ಗೆ ಮೇಲೆ ನಿನಗೆ ಅವ್ರು ನಿಂತುಬಿಟ್ರೆ ನಡಿಯೋಕ್ಕಾಗತ್ತೇನೋ ಸಾಧಿಸ್ತೀಯ ಹೋಗೋ ಅಂದರು ಅವತ್ತು ಐವತ್ತ ಎರಡನೇ ಇಸ್ವಿಯಲ್ಲಿ ನಮ್ಮಪ್ಪ ಲತಾ ಸಹಸ್ರನಾಮವನ್ನು ಓದೋಕ್ಕೆ ಶುರು ಮಾಡಿತ್ತು ಅವರು ಕೊನೆಯ ದಿನ ಆಲ್ಮೋಸ್ಟ್ ವಾಪಸ್ ಹೋಗ್ತಾ ಇದ್ದರು ಮೇಲಕ್ಕೆ ಅಂತ ಅನ್ನುವಾಗ ಕೂಡ ಅವ್ರು ನಾಲ್ಗೆಯಲ್ಲಿ ಇದ್ದಿದ್ದು ಲಲ್ಸಾ ಸಹಸ್ರನಾಮ ಮುಂದೆ ಪ್ರತಿದಿನ ಅವರೇನು ಯಾವತ್ತೂ ಕೂತ್ಕೊಂಡು ಮುಗಟ ಉಟ್ಕೊಂಡು ಹಣೆಗೆ ವಿಭೂತಿ ಇಟ್ಕೊಂಡು ಕುಂಕುಮ ಇಟ್ಕೊಂಡು ಎಲ್ಲ ಇಟ್ಕೊಂಡು ಸಹಸ್ರನಾಮ ಒಂದಿನ ಮಾಡ್ತೀವಿ ಅವರೊಂದು ಬಿಳಿ ನಿಕ್ಕರ್ ಹಾಕೋರು ಒಂದು ನೆಟ್ವನೀನು ಹಾಕೋರು ಹಾಕ್ಕೊಂಡು ಸೀದಾ ಟಕ 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 ಬರೋರು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಮನೆ ಮುಂದೆ ಬಂದು ನಿಂತ್ಕೊಂಡು ಹೀಗೆ ಅಂದ್ಬಿಟ್ಟು ಶ್ರೀಮಾತ ಶ್ರೀ ಮಹಾರಾಜ್ ನಿಂತ ಲತಾ ಸಹಸ್ರನಾಮ ಹೇಳೋರು ಅಷ್ಟೇ ಮಾಡ್ತೀನಿ ನಮ್ಮ ಮನೇಲಿ ಎಲ್ಲರಿಗೂ ಅಭ್ಯಾಸ ಮಾಡಿಸ್ಬಿಟ್ರು ನಾವೆಲ್ಲ ಮಕ್ಕಳು ನಮ್ಮ ಮೊಮ್ಮಕ್ಕಳು ಕೂಡ ಇವತ್ತು ಕೂತ್ಕೊಂಡು ಲತಾ ಸಹಸ್ರನಾಮವನ್ನು ಕ್ಲೀನಾಗಿ ಸಾವಿರ ಹೆಸರನ್ನು ಕ್ಲೀನಾಗಿ ಹೇಳ್ಕೊಂಡು ಹೋಗ್ತೀವಿ ಎಲ್ಲೋ ಮಧ್ಯದಲ್ಲಿ ತಪ್ಪಬೋದೇನೋ ನಾವು ನಮ್ಮ ಅಪ್ಪ ಅಮ್ಮ ಇಬ್ಬರು ತಪ್ಪಲ್ಲ ಸಾಯೋ ಒಬ್ಬರಿಗೂ ಮಾಡಿಬಿಟ್ರು ಐವತ್ತ ಎರಡನೇ ಇಸ್ವಿಯಿಂದ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ತನಕ ಲಲಿತಾ ಸಹಸ್ರನಾಮವನ್ನು ಮಾಡರು ಲಲಿತಾ ಸಹಸ್ರನಾಮದ ಹೆಸರುಗಳೇನೆ ನಮ್ಮ ಅಕ್ಕನ ಮಗಳಿಗೆ ನಿಖಿಲೇಶ್ವರಿ ನಮ್ಮ ತಂಗಿಯ ಮಗಳಿಗೆ ಸಮುದ್ಯತ ಇವೆಲ್ಲ ಹೆಸರು ಲತಾ ಸಹಸ್ರನಾಮದಲ್ಲಿ ಬರುವಂಥ ಹೆಸರು ಐಶ್ವರ್ಯ ಎಲ್ಲ ಬರೀ ಇದೇ ಹೆಸರುಗಳನ್ನಿಟ್ಕೊಂಡು ಹೋದರೆ ಬಿನ್ನ ಬೇರೆ ಇನ್ನೇನೂ ಹೇಳಿಲ್ಲ ಅವರು ಇದಿಷ್ಟು ಹೇಳಿದ್ರು ನಾಲ್ಗೆಯಲ್ಲಿ ಕಾಪಾಡಿಬಿಟ್ಲು ಆ ತಾಯಿ ನಾಲ್ಗೆ ಮೇಲೆ ಸರಸ್ವತಿ ಕುಣಿತಾಳೆ ಮಾಸ್ಟರ್ ಅಣ್ಣನವ್ರಿಗೆ ಅಂತ ಎಲ್ಲ ಹೇಳೋರು ಇಷ್ಟು ಪ್ರಭಾವ ಅದು ಅಂಥ ಪ್ರಭಾವ ಇದೆ ದಯವಿಟ್ಟು ಎಲ್ಲ ಕೇಳಿಸ್ಕೊತಿರೋರು ಅರ್ಥ ಮಾಡ್ಕೊಳ್ಳಿ ಆದರೆ ಪ್ರಾಕ್ಟೀಸ್ ಮಾಡಿ ಲಲಿತಾ ಸಹಸ್ರಾಮವನ್ನು ಬೇರೆ ಇನ್ನೇನು ಮಾಡಬೇಡಿ ಅಣ್ಣ ನಮ್ಮಪ್ಪ ಹೇಳಿದಾಗೆ ಅಮ್ಮ ಅಂತ ಕರೆಯೋದಿಕ್ಕೆ ನಾವೇನು ಬೇರೆ ಅಷ್ಟು ಸೂಟ್ ಹಾಕ್ಕೊಂಡು ಕೂತ್ಕೊಂಡು ಅಮ್ಮನ ಮಾತಾಡಿಸ್ಬೇಕಾ ಏನಿಲ್ಲ ಎಲ್ಲಿ ಕೂತಿದ್ರೂ ಅಲ್ಲಿ ಅಮ್ಮ ಅಂದಾಟಿಗೆ ನಮ್ಮಮ್ಮ ಓಡಿ ಬರ್ತಾಳೆ ಏನು ಬೇಕಪ್ಪ ಅಂತಾಳೆ ಅಂಥ ಅವಳು ಅವಳನ್ನು ಕರೆಯೋಕ್ಕೆ ಯಾಕೆ ಸಂಕೋಚ ಪಡ್ಬೇಕು ನಾವು ಇದನ್ನು ಭಾಸ್ಕರ್ ಪಂತುಲ್ ನಮ್ಮ ನಮ್ಮಪ್ಪಂಗೆ ಹೇಳ್ಕೊಟ್ರು ಆವಾಗ ಇದೇ ಥರ ಮಾತಾಡ್ತಿದ್ದಾಗ ಭೀಮಪ್ ಶೆಟ್ರು ನಿಮ್ಮಪ್ಪ ಹಾಕ್ಕೊಂಡಿರೋ ಶೂಸಲ್ಲೇ ನೀನು ಎಷ್ಟು ದಿನ ಅಂತ ಓಡಾಡ್ತೀವೋ ಸೌಸ್ಬಿಟ್ಟಿದ್ದಾರೆ ನಿಮ್ಮಪ್ಪ ಅದಾಗಲೇ ತೂತಾಗೋಗಿದೆ ನಿನ್ನ ಕಾಲುಗೆ ಮೇಲಾಗಿ ನಿನ್ನ ಕಾಲು ಚಿಕ್ಕದು ನಿಮ್ಮಪ್ಪನ ಕಾಲು ಸ್ವಲ್ಪ ದೊಡ್ಡದು ಸೊ ನಿಂಗೆ ನಡೆಯೋಕ್ಕಾಗಲ್ಲ ನಿನ್ನ ಒಂದು ಬೇರೆ ಕೊಂಡ್ಕೊಂಡು ನಮ್ಮಪ್ಪನಗೆ ಅರ್ಥ ಏನು ಏನಿದು ಏನು ಶೂಸು ಚಪ್ಪಲಿ ಅಂತೀಯಾರೆ ಅಂದಮೇಲೆ ಹೇಳಿದ್ರು ನಿಮ್ಮಪ್ಪ ಹಾಡಿರೋ ದೇವದಾಸಿ ನಾಟಕ ಹೆಚ್ಚಂ ನಾಯಕ ಸದಾರಾಮ್ಯ ಅವರೇ ಸಾಕಷ್ಟು ಹಾಡಾಗೋಯ್ತು ಜೊತೆಗೆ ಜನ ಅವರನ್ನು ನೋಡ್ಬಿಟ್ಟಿದ್ದಾರೆ ಉತ್ತಮವಾದ್ದನ್ನು ನೋಡಿದ್ದಾರೆ ನೀನು ಏನೇ ಮಾಡಿದ್ರು ಅದ್ರದ್ದು ಕಾಪಿ ರೆಪ್ಲಿಕಾ ನೀನು ಕಂಪೇರ್ ಮಾಡ್ತಾರೆ ಮಾಸ್ಟ್ರು ಹಿರಣ್ಣನವ್ರು ಥರ ಅಲ್ಲ ಅಂತಾರೆ ಬೇಗ ಸೋದೋಗ್ಯ ನಿಂದು ಹೊಸದು ಅಂತ ಸರಿ ಏನು ಬರೀಬೇಕು ಅಂತಲೇ ಗೊತ್ತಿಲ್ಲ ನಂಗೆ ಹೇಗೆ ಬರೀಬೇಕು ಗೊತ್ತಿದೆ ನಾಟಕಗಳು ನೋಡಿದ್ದೀನಿ ನಾಟಕ ಬರೆಯೋದು ಹೇಗೆ ಗೊತ್ತು ಸಬ್ಜೆಕ್ಟ್ ಬೇಕಲ್ಲ ಸಬ್ಜೆಕ್ಟನ್ನು ಟ್ರೀಟ್ ಮಾಡೋದು ಹೇಗೆ ಅಲ್ಲಿ ಕೂತಿಲ್ವಾ ಅವನು ಬಿಚಿ ನೋಡೋಣ ಹಾಸ್ಯ ಹಾಸ್ಯ ಇಟ್ಕೊಂಡು ಬರೀ ಯಾವುದೇ ಸಬ್ಜೆಕ್ಟ್ ಆಗಲಿ ಉಪದೇಶ ಮಾಡಬಾರ್ದು ಜನಕ್ಕೆ ಸಂಹಿತೆಗಳಿದೆ ಕಾಂತಾ ಸಂಹಿತೆ ಮಿತ್ರ ಸಂಹಿತೆ ರಾಜ ಸಂಹಿತೆ ಇವೆಲ್ಲ ಇದೆ ಆ ಸಂಹಿತೆಗಳ ಪೈಕಿ ತುಂಬ ಚೆನ್ನಾಗಿರುವಂಥ ಒಂದು ಅಂದರೆ ಕಾಂತಾ ಸಂಹಿತೆ ಅಂದರೆ ನಗನಗತ್ತ ತುಂಬ ಪ್ರಸಾದವಾಗಿ ಎಲ್ಲ ಏನೇ ಹೇಳಿದ್ರೂ ಜನ ಸ್ವೀಕಾರ ಮಾಡ್ತಾರೆ ಸೊ ಹಾಸ್ಯಕ್ಕಿಂತ ಬೇರೆ ಇಲ್ಲ ಎರಡೇ ರಸಗಳು ನವರಸಗಳಲ್ಲಿ ಇವತ್ತು ಜಾಶ್ವತವಾಗಿ ಉಳಿಯುವಂಥದ್ದು ಒಂದು ಹಾಸ್ಯ ಇನ್ನೊಂದು ಪ್ರೀತಿ ನೀವು ನೋಡ್ಕೊಂಡೋಗಿ ಹೋಗಿ ರೊಮ್ಯಾನ್ಸ್ ಮಾಡಿರೋದಂಥದ್ದು ಪ್ರೀತಿ ಇಟ್ಕೊಂಡಿರುವಂಥ ಸಬ್ಜೆಕ್ಟ್ ಯಾವತ್ತೂ ಸಕ್ಸಸ್ ಹಾಸ್ಯ ಇಟ್ಕೊಂಡಿರೋ ಸಬ್ಜೆಕ್ಟ್ ಯಾವತ್ತೂ ಸಕ್ಸಸ್ ಕಾರಣ ಹಾಸ್ಯ ಜನಕ್ಕೆ ಎಲ್ರಿಗೂ ನಗಕ್ಕೆ ಇಷ್ಟ ಎಲ್ರಿಗೂ ಪ್ರೀತಿ ಮಾಡೋದಿಷ್ಟ ಪ್ರೀತಿಯಿಂದಟ್ಟಿಗೆ ಗಂಡು ಹೆಣ್ಣು ಅಂತಲ್ಲ ನಮ್ಮ ಅಪ್ಪ ಅಮ್ಮನ ನಾವು ಪ್ರೀತಿಸ್ತೀವಿ ನಮ್ಮ ಮಕ್ಕಳು ನಮ್ಮನ್ನು ಪ್ರೀತಿಸ್ತಾರೆ ನಾವು ನಮ್ಮ ಮಕ್ಕಳನ್ನ ಪ್ರೀತಿಸ್ತೀವಿ ಜಗತ್ತನ್ನು ಪ್ರೀತಿಯಿಂದ ನೋಡ್ಬಿಟ್ಟು ನೋಡಿ ಒಂದು ಸಲ ಎಲ್ಲ ಸುಂದರವಾಗಿ ಕಾಣುತ್ತೆ ಆ್ಯಂಡ್ ಭಾಳ ಮುಖ್ಯವಾಗಿ ನಾನು ಹೇಳೋದೇನಂದರೆ ಪ್ರೀತಿಗೆ ಯಾರೂ ಕಾರಣ ಕೇಳಲ್ಲ ದ್ವೇಷಕ್ಕೆ ಕಾರಣ ಕೇಳ್ತಾ ನಾನೀಗ ನಿಮ್ಮನ್ನು ನೋಡಿದ ತಕ್ಷಣ ರೀ ನಿಮ್ಮನ್ನು ಕಂಡ್ರೆ ನಂಗೆ ಯಾಕೋ ಆಗಲ್ಲ ಕಂಡ್ರಿ ಅಂದ ತಕ್ಷಣ ನಿಮ್ಮ ಬಾಯಿಂದ ಬರೋ ಮಾತೇನು ಅಂದರೆ ಯಾಕೆ ಸರ್ ನಾನೇನು ಮಾಡಿದೆ ನಿಮಗೆ ನಾನು ತಪ್ಪಿದ್ರೆ ಹೇಳಿ ತಿದ್ಕೋತೀನಿ ಅಥವಾ ನೀವು ತಪ್ಪು ತಿಳ್ಕೊಂಡಿದ್ರೆ ಹೇಳಿ ಕರೆಕ್ಟ್ ಮಾಡ್ತೀನಿ ಅಂತೀವಿ ಸರ್ ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟ ಆಗುತ್ತೆ ಸರ್ ನನಗೆ ಅಂದರೆ ಹೌದಾ ಥ್ಯಾಂಕ್ಸ್ ಅಂತ ಅಲ್ವಾ ದ್ವೇಷ ಮಾಡೋದಕ್ಕೆ ಜಗತ್ ಕಾರಣ ಕೇಳುತ್ತೆ ನಿಮಗೂ ಒಂದು ಕಾರಣ ಇರಬೇಕಲ್ಲ ದ್ವೇಷ ಮಾಡೋಕ್ಕೆ ಬಟ್ ಪ್ರೀತಿಗೆ ಕಾರಣ ಬೇಕಾಗಿದೆ ಯಾಕೆಂಡ್ ಲವ್ ಎವ್ರಿ ಬಡಿ ಅಲ್ವಾ ಮಾನವೀಯ ಮಾನವೀಯತೆಯನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಂಡು ಹೋಗ್ಬಿಟ್ರೆ ಜಗತ್ತು ಸುಂದರವಾಗಿ ಕಾಣುತ್ತೆ ಇದನ್ನು ನಮ್ಮಪ್ಪ ನಮ್ಗೆ ಹೇಳಿಕೊಟ್ರು ಇದನ್ನು ಅವ್ರು ಹೇಳಿಬಿಟ್ಟು ಹಾಸ್ಯವನ್ನು ಬಳಸು ನಗನಗುತ್ತಾ ಹೇಳು ಏನೇ ಹೇಳಬೇಕು ಅಂತಂದರೆ ಜೊತೆಗೆ ಇನ್ನೊಂದು ಹೇಳ್ತಾರೆ ವಿಡಂಬನೆಯನ್ನು ಬಳಸು ಹಾಸ್ಯದಲ್ಲಿ ನಾಲ್ಕಿದೆ ತಿಳಿಹಾಸ್ಯ ಅಪಹಾಸ್ಯ ಪರಿಹಾಸ್ಯ ವಿಡಂಬನೆ ತಿಳಿಹಾಸ್ಯ ಸಿಂಪಲ್ ಸುಮ್ಮನೆ ಅಲ್ಲೇ ಕೂತ್ಕೋತೀವಿ ನಾಡಿ ಪಿಕ್ಚರ್ ಇದ್ದಾಗೆ ನಗ್ತೀವಿ ಹೊರಟೋಗ್ತೀವಿ ಅಪಹಾಸ್ಯ ಪರಿಹಾಸ್ಯಗಳನ್ನ ರಂಗಭೂಮಿ ಮೇಲೆ ಮಾಡಬಾರ್ದು ಒಬ್ರಿಗೇನೋ ಒಂದು ಅಂಗವಿಕಲತೆ ಇರುತ್ತೆ ಅಥವಾ ಒಬ್ಬನಿಗೆ ಬಿಕ್ಕಲಿರುತ್ತೆ ಅದನ್ನು ನಾವು ಬಳಸ್ಕೊಂಡು ಅದನ್ನು ಮಾಡೋದು ಆ ಥರ ಮಾಡಿದಾಗ ಅದು ಒಬ್ಬರ ಬಗ್ಗೆ ನಾವು ಕೀಳಾಗಿ ಮಾತಾಡೋದು ಇದೆಲ್ಲ ಪರಿಹಾಸ್ಯ ಅಪಹಾಸ್ಯಗಳು ಇದನ್ನು ಮಾಡಬೇಡಿ ಭಾಳ ಮುಖ್ಯವಾದದ್ದೇನೋ ವಿಡಂಬನೆ ವಿಡಂಬನೆ ಅಂದರೆ ಸಟೈಲ್ ಈ ವಿಡಂಬನೆ ಯಾತಿಗೆ ಬಳಸಬೇಕು ಅಂತ ಹೇಳ್ತಾರೆ ಅಂತಂದರೆ ಬೀಚಿ ಹೇಳ್ತಿದ್ದಿದ್ದು ಅದನ್ನೇ ಯಾತಿಗೆ ವಿಡಂಬನೆ ಬಳಸಬೇಕು ಮಾತ್ರೆ ಒಳಗಡೆ ಕಹಿ ಇರುತ್ತೆ ಅದ್ರ ಮೇಲೆ ಶುಗರ್ ಕೋಟಿಂಗ್ ಹಾಕಿರ್ತಾರೆ ಆ ಶುಗರ್ ಕೋಟಿಂಗ್ ಇರೋ ಮಾತ್ರೆ ನುಂಗಿದಾಗ ಮೊದಲು ಸಿಹಿ ಆಗುತ್ತೆ ಒಳಗಡೆ ಇರೋ ಕಹಿ ಏನಿದೆ ಅದು ಕೆಲಸ ಮಾಡುತ್ತೆ ಆರೋಗ್ಯ ಕಾಪಾಡ ನಗುವು ಹಾಗೆ ನಗನಗುತ್ತಾ ನಗುತ್ತಾ ಅದೇನೋ ಕಣ್ರಿ ನಿಮ್ಮ ಮೊಕ ಯಾಕೋ ಯಾವಾಗಲೂ ಗಂಟು ಹಾಕ್ಕೊಂಡಿರ್ತೀರಿ ಏನು ರೀ ಯಾಕೆ ರೀ ಹೇಗಿರ್ತೀರಿ ಅನ್ನೋ ಬದಲು ಅದನ್ನು ಹಾಸ್ಯವಾಗಿ ಏನಾರು ಹೇಳಿಬಿಟ್ರೆ ಅವ್ನು ನಗ್ತಾ 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 ಸ್ವೀಕಾರ ಮಾಡ್ತಾನೆ ಎದ್ದು ಹೋಗ್ಬೇಕಾರೆ ತಿರಿಕೆ ನನಗೆ ಅಲ್ವಾ ಅವ್ನು ಹೇಳಿದ್ದು ಅನ್ಸುತ್ತೆ ಅಷ್ಟೊಂದು ಒಂದು ಹೊಟ್ಟಾಗಿರ್ತಾನೆ ನಾವು ಸೈಡ್ ವಿಂಗ್ಸ್ ಮನೆ ಒಳಗೆ ಹೊಟ್ಟಾಗಿರ್ತೀವಿ ಸೊ ಅಪಾಯದಿಂದ ನಾವೂ ಪಾರಾಗ್ತೀವಿ ಅವ್ರಿಗೂ ಕೂಡ ಅದು ಇಷ್ಟವಾಗತ್ತೆ ಆದ್ದರಿಂದ ಹಾಸ್ಯವನ್ನು ಬಳಸುವಂಥ ಅಂದ್ಬಿಟ್ಟು ಒಂದು ಆರ್ಟಿಕಲ್ ಕೊಟ್ಟರು ಅವ್ರ ಅವತ್ತು ಭೀಮಪ್ಪ ಶೆಟ್ಟರು ಯಾವುದೋ ಒಂದು ಆರ್ಟಿಕಲ್ ಬಂದಿತ್ತಂತೆ ಒಬ್ಬ ಕ್ಲರ್ಕು ತುಂಬ ನಿಷ್ಠೆಯಿಂದ ಇರಬೇಕು ಅಂತ ಪ್ರಯತ್ನ ಪಟ್ಟನಂತೆ ಸರ್ಕಾರಿ ನೌಕರ ನಿಷ್ಠೆಯಿಂದ ಇರೋಕ್ಕೆ ಅವನ ಕೈಲಿ ಆಗದೆ ಸುತ್ತಮುತ್ತ ಇದ್ದಂಥ ಕಿರುಕುಳಗಳನ್ನು ಸಾಳ್ಲಾರದೆ ಆತ್ಮಹತ್ಯೆ ಮಾಡ್ಕೊಂಬಿಟ್ನಂತೆ ಇದೊಂದು ಆರ್ಟಿಕಲ್ ಬಂದಿತ್ತು ಈ ಆರ್ಟಿಕಲ್ ಕೊಟ್ಬಿಟ್ಟು ಇದು ಏನು ಒಂದು ಕಿರುಕುಳ ತಡಿಲಾರದೆ ಒಬ್ಬ ಸರ್ಕಾರಿ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅವನು ತುಂಬ ನಿಷ್ಠೆಯಿಂದ ಇದ್ದ ಲಂಚ ತಗೋತಾ ಇರಲಿಲ್ಲ ಅವನು ಇದ್ರ ಮೇಲೊಂದು ನಾಟಕ ನೀನು ನಮ್ಮಪ್ಪ ಲಂಚ ಅನ್ನೋದು ಎಲ್ಲಿದೆ ಶೆಟ್ರೇ ಅಂದರು ಯಾಕಂದರೆ ಅವತ್ತಿನ ಕಾಲಕ್ಕೆ ಸ್ವತಂತ್ರ ಬಂದು ಹೊಸ್ತು ಐವತ್ತ ಎರಡು ಐವತ್ತ ಎರಡರ ಲಂಚ ಇತ್ತಿಲ್ಲ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರಿ ಕಚೇರಿಗೆ ಹೋದಾಗ ನಂದೊಂದು ಫೈಲ್ ಪಾಸ್ ಆಗಬೇಕು ಆ ಫೈಲನ್ನ ಹೀಗೆ ತೊಗೊಂಡೋಗಿ ಕೊಡ್ತಿದ್ವಿ ಸರ್ ಸೈನ್ ಆಗಬೇಕು ಸರ್ ತೆಗೆದು ನೋಡೋನು ಹಾಂ ಇದಿದೆಯಾ 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 ಹಾಂ ಸರಿಯಪ್ಪ ನಾಳೆ ಬೆಳಗ್ಗೆ ಸೈನ್ ಮಾಡಿಸಿಟ್ ಬಾ ನೀವು ಬೆಳಗ್ಗೆ ಅವ್ನು ಹೋದಿಗೆ ಹಾಂ ತಗೊಳ್ರಿ ನೆನೆ ಬಂದಿದ್ರಲ್ಲ ನಿಮ್ಮ ಫೈಲು ಅನ್ನೋರು ಫೈಲ್ ಸೈನ್ ಆಗಿ ರೆಡಿ ಇರೋದು ಸರ್ ಥ್ಯಾಂಕ್ ಯು ಸರ್ ಬನ್ನಿ ಸರ್ ಕಾಫಿ ಕುಡಿಯೋಣ ಅಂದೇಟ್ಗೆ ಅವನ ಫೈಲ್ ತೆಗೆದ್ಬಿಟ್ಟು ಕಚೇರಿಯಲ್ಲಿ ಇದ್ದ ಕ್ಲಾರ್ಕ್ಗೂ ಹರಿದ್ಬಿಡು ಅವನು ಅಪ್ಲಿಕೇಶನ್ ಹರಿದ್ಬಿಟ್ಟು ಬಿಸಾಕ್ಬಿಟ್ಟು ಗತಿ ಇಲ್ಲ ಅಂತ ಅಂದ್ಕೊಂಡಿದ್ದೀರೇನು ರೀ ನನಗೆ ನೀವು ಕೊಡೋ ಒಂದು ಲೋಟ ಕಾಫಿಗೋಸ್ಕರವಾಗಿ ಸೈನ್ ಮಾಡಿಸ್ದೆ ಅಂತ ಅಂದ್ಕೊಂಡಿದ್ದೀರಾ ಯಾರಕ್ಕೆ ದುಡ್ಡು ನಾನು ನೀವು ಲಂಚಾನ ಅನ್ನೋವಂಥ ಜನ ಇದ್ದಂಥ ಕಾಲ ಅದು ಇದನ್ನು ಇವತ್ತು ಎರಡು ಕಾರ ಹೇಳಿದ್ರೆ ಪಡ್ತಾರೆ ಹೀಗಿತ್ತ ಭಾರತ ಅಂತ ಇದಿತ್ತಂತೆ ನಮ್ಮಪ್ಪ ಹೇಳ್ತಿದ್ರು ಅನ್ನೋದೇ ಇರಲಿದ್ದಂಥ ಕಾಲ ಎಲ್ಲೋ ಒಂದು ಕೇಸ್ ಇರದಂತೆ ಯಾವನೋ ಒಬ್ಬ ಹತ್ತು ರೂಪಾಯಿ ಇಸ್ಕೊಂಡಂತೆ ನೂರು ರೂಪಾಯಿ ಲಂಚ ಕೇಳ್ಬಿಟ್ಟು ನನ್ನಂತೆ ಬಹಳ ದೊಡ್ಡ ಇಶ್ಯೂ ಅದು ಅನ್ನುವಂಥ ಕಾಲದಲ್ಲಿ ನೀವು ಲಂಚದ ಬಗ್ಗೆ ಬರೀತಿದ್ದೀರಿ ಅಂತಿರಲ್ಲ ಶೆಟ್ ಅಂದ್ರೆ ಆವಾಗ ಭೀಮಪ್ ಶೆಟ್ರು ನೋಡ್ತಾ ಇರೋ ನರಸಿಂಹಮೂರ್ತಿ ದಿಸ್ ಈಸ್ ನಾಟ್ ಎ ಪ್ರಿಡಿಕ್ಷನ್ ದ ಟೈಮ್ ಗಿವಿಂಗ್ ದಿಸ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಬಿ ಹ್ಯಾಪ್ನಿಂಗ್ ಇನ್ ಇಂಡಿಯಾ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಫೇಸ್ ಇಟ್ ಇನ್ನು ಮುಂದೆ ಲಂಚ ಹೇಗಾಗತ್ತೆ ಸ್ವತಂತ್ರ ಈಗ ತಾನೇ ಬಂದಿದೆ ಸ್ವಲ್ಪ ಜನದ ತಲೆಗೆ ಸ್ವತಂತ್ರದ ಅಮಲು ಹತ್ತಲಿ ಆಮೇಲೆ ನೋಡ್ತಾ ಹೋಗು ಆವಾಗ ನಿನಗೆ ಗೊತ್ತಾಗತ್ತೆ ಲಂಚ ಯಾವ ಮಟ್ಟಕ್ಕೆ ಬೆಳೆಯುತ್ತೆ ಅಂದರು ಅದನ್ನು ತೆಗೆದು ಬರೀ ಮುಂದೆ ಗೊತ್ತಾಗತ್ತೆ ಅಂದರು ನಮ್ಮಪ್ಪ ಅದನ್ನು ಬರೆದರು ಥರ ಅವತ್ತು ಸೃಷ್ಟಿಯಾಯಿತು ಐವತ್ತ ಎರಡನೇ ಇಸ್ವಿಯಲ್ಲಿ ಆ ಮಾತಲ್ಲಿ ಅದಾದಮೇಲೆ ನಮ್ಮಪ್ಪ ಕೂತ್ಕೊಂಡ್ರು ನಾಟಕ ಬರೆದರು ನಮ್ಮಪ್ಪ ನಾಟಕದಲ್ಲಿ ಬರೆದಿಯಾಲೆ ಲಂಚ ಇದೇ ಸ್ಪೀಡಲ್ಲಿ ಮುಂದುವರೆದು ಬಿಟ್ಟರೆ ನಾಳೆ ನಮ್ಮ ಗುಟ್ಟು ಮಕ್ಕಳನ್ನ ಅಪ್ಪ ಅನ್ನ ಅಂದರೆ ಎಷ್ಟು ಕೊಡ್ತೀಯಾ ಅಂತ ಕೇಳ್ತವೋ ಏನೋ ಕಣೋ ಅಂತ ಒಂದು ಡೈಲಾಗ್ ಬರ್ತಿದ್ರು ಇವತ್ತದು ನಡೀತಾ ಇದೆ ಅಪ್ಪ ಮಗನನ್ನು ಅಪ್ಪ ಅಂತ ಕರಿಬೇಕು ಮಗ ಅಪ್ಪನ ಅಂತಂದ್ರೆ ದುಡ್ಡು ಎಷ್ಟು ಕೊಡ್ತೀಯಾ ಅಂತಾರೆ ಆಮೇಲೆ ಇನ್ನೊಂದು ಮಾತು ಹೇಳೋರು ನಮ್ಮ ಕಾಲವೇ ವಾಸಿ ಕಂಡ ದಣಿ ನನ್ನ ಮಗನ ನನ್ನ ಸ್ವಿಚ್ ಹಾಕಿದ್ರೆ ಫ್ಯಾನ್ ತಿರುಗತ್ತೆ ನಮ್ಮ ಮಕ್ಕಳ ಕಾಲಕ್ಕೆ ಸ್ವಿಚ್ ಹಾಕಿ ಫ್ಯಾನ್ ಮೇಲೆ ಇಪ್ಪತ್ತು ರೂಪಾಯಿ ಇಟ್ಟರೆ ನನ್ನ ಮಗನ ಅದು ತಿರುಗೋದು ಅನ್ನೋರು ಈ ಸ್ಥಿತಿಯಲ್ಲಿ ಲಂಚ ಬೆಳೆಯುತ್ತೆ ಈ ಸ್ಥಿತಿಗೆ ಜಗತ್ತು ಬೆಳೆಯುತ್ತೆ ಅನ್ನೋದನ್ನು ಆವತ್ತಿನ ದಿನ ಲಂಚಾತಾರದಲ್ಲಿ ಬರೆದರು ಹಾಗಾಗಿ ಅದು ಹನ್ನೊಂದು ಸಾವಿರ ಪ್ರಯೋಗಗಳನ್ನು ಕಂಡಿತು ಇದಿಷ್ಟಕ್ಕೂ ಕಾರಣ ಯಾತಕ್ಕೆ ಭೀಮ ನೆನಿತಿದ್ದೀನಿ ಅಂತಂದರೆ ಯಾವ ವ್ಯಕ್ತಿಗಳು ನಮ್ಮ ಬದುಕನ್ನು ರೂಪಿಸಿದ್ದಾರೆ ಯಾವ ವ್ಯಕ್ತಿಗಳು ನಮ್ಮ ಜೀವನಕ್ಕೆ ಒಂದು ದಾರಿ ಮಾರ್ಗಸೂಚನವನ್ನು ಕೊಟ್ಟಿದ್ದಾರೆ ಅದನ್ನು ನೆನಪು ಮಾಡಿಕೊಳ್ಳದೆ ಹೋದರೆ ನಾವು ತಿನ್ನೋ ಅನ್ನವೇ ನಮಗೆ ಆಹಾರ ಕಾಣಲ್ಲ ವಿಷವಾಗಿ ಗೊತ್ತೆ ಹಾಗಾಗಿ ಲಂಚಾವತಾರ ಹುಟ್ಟಿದ್ದಕ್ಕೆ ಬರೆದಿದ್ದಂಥ ಅಂದೇನೆ ನಾಟಕಕ್ಕೆ ಕಾರಣೀಕರ್ತರಾದಂಥವರು ಭೀಮಪ್ಪ ಶೆಟ್ಟರು ಹಾಸ್ಯವನ್ನು ತೋರಿಸ್ಕೊಟ್ಟಂತಹ ಬಳ್ಳಾರಿ ಬೀಚಿ ನಮ್ಮಪ್ಪ ಯಾವತ್ತೂ ಸದಾ ಕಾಲ ಅವರನ್ನು ನೆನೆಯೋರು ಇನ್ನೊಂದು ವಾಗ್ಜರಿಗೆ ಮಾತಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಅನಾಕೃಷ್ಟರಾಯರು ಇವ್ರುಗಳನ್ನೆಲ್ಲ ಹೇಳೋರು ಡಿ ವಿ ಜಿ ಡಿ ವಿ ಜಿ ಕೂಡ ಒಂದು ಮಾತು ಹೇಳಿದರು ನಮ್ಮಪ್ಪಂಗೆ ಡಿ ವಿ ಜಿಯವರು ಒಂದು ಸಲ ಕರೆದ್ಬಿಟ್ಟು ಲೇ ಪರೋ ಇಲ್ಲಿ ಅಂದರು ಏನು ನೀನು ನಮ್ಮ ಗುರುಗಳು ಗುರುಪುತ್ರ ಕೊಡೋ ನೀನು ಅಂದರು ನಾನೇ ಗುರುಪುತ್ರ ಸ್ವಾರ್ ನಿಮಗೆ ಅಂದರೆ ನಿಮ್ಮಮ್ಮ ನಿಮ್ಮ ಅಜ್ಜಿ ಇದ್ರಲ್ಲೋ ಅನಂತರಾಮಯ್ಯನವರು ಹೆಂಡ್ತಿ ಲಕ್ಷ್ಮೀ ದೇವಮ್ಮ ಅವರು ಫೋರ್ಟ್ ಐ ಸ್ಕೂಲಲ್ಲಿ ಹೆಡ್ ಮಿಸ್ಟ್ರೆಸ್ ಆಗಿದ್ದಾಗ ಅಲ್ಲಿ ಓದ್ತಿದ್ದೆ ಕಣೋ ಅಂದರು ಅಂದ್ಬಿಟ್ಟು ಡಿ ಅವರು ಅಚ್ಚ ಸರಿ ನೀನೇನು ಓದೋಗಿದ್ದು ಓಗಿದದು ಏನಾರು ಮಾಡ್ತೀಯೋ ಹಾಗೆ ಅಂದ್ರಂತೆ ಎಲ್ಲಿ ನಾಟಕ ಆಡೋದು ಅದಕ್ಕೆ ತಯಾರಿ ಇಂಥದ್ರಲ್ಲೇ ಜೀವನ ನಡೆದೋಗ್ತಾ ಇದೆ ಗುರುಗಳೇ ಏನೂ ಇಲ್ಲ ಅಂದ್ರಂತೆ ಓದೋದು ಅಂದ್ರೆ ಏನಂತ ಅಂದ್ಕೊಂಡಿದೀಯಾ ಒಂದು ಫ್ಲಾಸ್ಕಲ್ಲಿ ಕಾಫಿ ಮಾಡಿ ಇಟ್ಕೊಂಡು ಸಿಗರೇಟು ಆಮೇಲೆ ಟ್ರೇ ಕೈಯಲ್ಲಿ ಇಟ್ಕೊಂಡು ಲೈಟು ಟೇಬಲ್ ಲ್ಯಾಂಪು ಹಾಕೊಂಡು ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಟೇಬಲು ಬೆಂಚು ಹಾಕ್ಕೊಂಡು ಕೂತ್ಕೊಂಡು ಓದೋದನ್ನು ಓದೋದು ಅಂತ ಅಂದ್ಕೊಂಡಿದ್ಯಾನೋ ಅಂದ್ರಂತೆ ನಮ್ಮ ಅಪ್ಪಂಗೆ ಅರ್ಥವಾಗಲಿಲ್ಲ ಏನು ಹಾಗಂದರೆ ಅಂದ ಈಗ ಅದು ಓದೆ ಟೇಬಲಲ್ಲಿ ಒಂದು ಪುಸ್ತಕ ಇಟ್ಕತಿಯ ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಓದ್ತಾ ಕೂತಿರ್ತೀಯ ಅಲ್ಲವೇ ಬರೀ ಅದಷ್ಟೇ ಅಲ್ಲ ಈಗ ನೀನು ಗುಂಡಾಗ್ತೀ ತಾನೆ ಅಂದ್ರಂತೆ ನಮ್ಮಪ್ಪ ಹ್ಞೂ ಹಾಕ್ತೀನಿ ಅಂದ್ರಂತೆ ಸರಿ ಅದಕ್ಕೆ ಈ ನೆಂಚ್ಕೊಳಕ್ಕೆ ಪಂಚ್ಕೊಳಕ್ಕೆ ಏನೋ ತರಿಸ್ಕತಿಯಲ್ವಾ ಅಂದ್ರೆ ಹ್ಞೂ ಪಕೋಡ ಅಂತ ಏನಾರು ಕೊಡ್ತಾರೆ ಯಾವ್ದ್ರೂ ಕೊಡ್ತಾರೆ ಪೇಪರಲ್ಲಿ ಸುತ್ತ ಕೊಡ್ತಾರೆ ಹ್ಞೂ ಪಕೋಡ ತಿಂತೀಯ ಪೇಪರ್ನ ಬಿಸಾಕ್ಬಿಡ್ತೀಯ ಒಳ್ಳೆಯದು ಪಕೋಡ ತಿಂದು ಪೇಪರ್ ಬಿಸಾಕ್ತಿಯಾ ಬಿಸಾಕಕ್ಕೆ ಮುಂಚೆ ಆ ಪೇಪರ್ನ ಸಲ ತಿರುಗಿಸು ಅಲ್ಲಿ ಒಂದು ವಿಚಾರ ಸಿಗುತ್ತೆ ನಿಮಗೆ ಅದು ಓದು ಅಂದರೆ ನಿನ್ನ ಜೀವನಕ್ಕೆ ಆಧಾರವಾಗತ್ತದು ಶೋಕಿ ಗುಂಡು ಹಾಕು ನೆಂಚ್ಕಳಕ್ಕೆ ಬೊಂಡ ತಿನ್ನು ಕೈಯಲ್ಲಿರುವ ಪೇಪರ್ ಬಿಸಾಕಕ್ಕೆ ಮುಂಚೆ ಓದು ಅದರಲ್ಲಿ ಏನಿದೆ ಅಂತ ಮುಂದಿದೆ ಅದೇ ಓದು ಅಂದ್ರೆ ಎಷ್ಟು ಸುಲಭವಾಗಿ ಬದುಕಿನಲ್ಲಿ ನಾವು ಏನನ್ನ ಓದಬೇಕು ಅನ್ನೋದನ್ನ ಡಿ ವಿ ಜಿ ಹೇಳ್ಕೊಡ್ತೀವಿ ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಪ್ರೋತ್ಸಾಹಿಸಿ ಮಿಸ್ ಮಾಡಬೇಡಿ ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ಏನ್ ಗೊತ್ತೇನ ನರಸುಮೂರ್ತಿಯಿಂದ ಸತ್ಯ ಮಾತಾಡಕ್ಕೆ ಎಷ್ಟು ಧೈರ್ಯ ಬೇಕೋ ಸತ್ಯ ಕೇಳೋಕ್ಕೂ ಅಷ್ಟೇ ಧೈರ್ಯ ಬೇಕು ಹೌದಲ್ಲ ನೀನು ಮಾತಾಡ್ತಿ ಧೈರ್ಯ ಬೇಕು ಕೇಳಿಸ್ಕೊಳೋಕ್ಕೆ ನಮಗೂ ಧೈರ್ಯ ಬೇಕು ಯಾಕಂದರೆ ನೀನು ಸತ್ಯ ಹೇಳ್ತಿರ್ತೀನಿ ಸತ್ಯವನ್ನು ಎದುರಿಸೋದು ಬಹಳ ಸುಲಭದ ಮಾತಲ್ಲ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಬರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ ಕನೆಕ್ಟ್ ಆಗಿರೋಣಂತೆ ಆ್ಯಡ್ ಫಿಲ್ಮ್ಸ್ ಕಾರ್ಪೊರೇಟ್ ಫಿಲ್ಮ್ಸ್ ಡಾಕ್ಯುಮೆಂಟರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು